ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಮೂವತ್ತೊಂದು ಸಂಖ್ಯೆ ಐವತ್ತೆರಡು ನಾನಾದರೂ ಇಕ್ಕಟ್ಟಿನ ಕಾಲದಲ್ಲಿ ಆಶ್ರಯವು ದುರ್ಗವೂ ಆಗಿರುವ ನಿನ್ನ ಬಲವನ್ನು ಹಾಡಿ ಹೊಗಳುವೆನು ಪ್ರಾತಃ ಕಾಲದಲ್ಲಿ ನಿನ್ನ ಪ್ರೇಮವನ್ನು ಉಲ್ಲಾಸದಿಂದ ಕೊಂಡಾಡುವೆನು ಕೀರ್ತನೆಗಳು ಐವತ್ತೊಂಬತ್ತನೇ ಅಧ್ಯಾಯ ಹದಿನಾರನೇ ವಚನ ಆತನ ನಿಜವಾದ ಆಯ್ಕೆಯಾದವರು ತನ್ನಲ್ಲಿ ಒಂದುಗೂಡಿ ದೇವರ ಹತ್ತಿರಕ್ಕೆ ಬರುವುದೇ ಆತನ ಆಶ್ರಯದ ಉಗಮ ಮತ್ತು ಇತರರು ಈ ಅತ್ಯುನ್ನತ ಕೋಟೆಯ ಬಲದಿಂದ ಈ ದುರ್ಗದಿಂದ ಈ ರಕ್ಷಣಾ ಸ್ಥಾನ ಅಥವಾ ಗೋಪುರದಿಂದ ಎಷ್ಟು ದೂರವಿರುತ್ತಾರೋ ಅಷ್ಟೇ ಪ್ರಮಾಣದಲ್ಲಿ ಅಪಾಯದಲ್ಲಿರುತ್ತಾರೆ ಈ ಆಲೋಚನೆಯನ್ನು ನಮ್ಮ ಮನಸ್ಸಿನಲ್ಲಿ ಸರಿಯಾಗಿ ನಿರ್ಧರಿಸಿಕೊಳ್ಳಬೇಕು ಏನೆಂದರೆ ನಮ್ಮ ಕರ್ತನು ಈ ಪ್ರಸ್ತುತ ಲೋಕದಲ್ಲಿ ಇಂದೆಂದಿಗಿಂತಲೂ ಈಗ ಹೆಚ್ಚಾಗಿ ಕಾರ್ಯರೂಪದ ರೀತಿಯಲ್ಲಿ ಎಲ್ಲ ಭೂಲೋಕದ ಕಾರ್ಯಗಳನ್ನು ಹಡಗಿನ ಚುಕ್ಕಣಿಯಂತೆ ಮೇಲ್ವಿಚಾರಿಸುತ್ತಿದ್ದಾರೆ ಮತ್ತು ಸಭೆಗೆ ಆತನು ತೋರಿಸಿದ ದಯಾಳತ್ವವನ್ನು ಕಳೆದು ಹೋದ ನೂರ ಮೂವತ್ತ್ನಾಲ್ಕು ವರ್ಷದ ಸುಗ್ಗಿಯ ಕಾಲದಲ್ಲಿ ನೋಡಿಲ್ಲವೇ ಅಂತಿಮ ನೆರವೇರಿಕೆಯು ನೆರವೇರಿಕೆಯ ತನಕ ಆತನು ವಾಗ್ದಾನ ಮಾಡಿದ ಆತನ ಮುಂದುವರೆದ ಮೇಲ್ವಿಚಾರಣೆಯಲ್ಲಿ ನಾವು ಇನ್ನೂ ಸಂದೇಹ ಪಡಬಹುದು ನಮ್ಮಲ್ಲಿ ಒಳ್ಳೆ ಕೆಲಸವನ್ನು ಪ್ರಾರಂಭಿಸಿದ ಆತನು ಸಿದ್ದಿಗೆ ತರಲು ಶಕ್ತನಾಗಿದ್ದಾನೆ ಆರಂಭದಲ್ಲಿ ನಡೆಸಿದಾತನು ಇನ್ನೂ ನಡೆಸುತ್ತಾನೆ ಶಾಂತತೆಯಿಂದಿದ್ದು ಆತನ ಚಿತ್ತದಲ್ಲಿ ಮುಳುಗಿ ಹೋಗು ಆಮೇನು